I am Sati Chandana from grade 10. At the very beginning, I would like to thank to all my dear respected teachers who attend this program and also thankful to others who have gained valuable time with us. I heartily welcome everyone to this celebration. The teacher really play an important role in the education and life of the students. On this, our great teachers who have given impeccable contribution in shaping us. It is my honor to talk about our dear teachers on this wonderful occasion. I believe that there is no other profession in this world that is more important to this society than a teacher. Teachers are the backbone of the society. They are our second parents. They make our future bright. They plant seeds of knowledge that grow forever. We celebrate Teachers' Day every year in India. September 5th is marked by the birth anniversary of Dr. Sarvepalli Radhakrishnan sir. ಮೊದಲಿಗೆ ಜ್ಞಾನರತ್ನ ಶ್ರೀ ಡಾಕ್ಟರ್ ಡಿ ಎ ಗೌಡ ಸರನ್ನು ಸ್ಮರಿಸಿಕೊಳ್ಳುತ್ತಾ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಮಕ್ಕಳೇ, ಈ ದಿನ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಒಬ್ಬ ವ್ಯಕ್ತಿಯ ಜೀವನವನ್ನು ರೂಪಿಸುವುದರಲ್ಲಿ ಶಿಕ್ಷಕರ ಪಾತ್ರ ತುಂಬ ದೊಡ್ಡದಾಗಿರುತ್ತೆ. ಆದ್ದರಿಂದ ಶಿಕ್ಷಕರು ಯಾವಾಗಲೂ ಏನಾಗಿರಬೇಕು, ಉತ್ತಮ ಗುಣಗಳನ್ನು ಹೊಂದಿರೋರಾಗಿರ್ಬೇಕು. ಅವರು ಮೊದಲು ಮಾದರಿ ಆಗಬೇಕು. ಸೊ ಆ ರೀತಿಯಾದಂಥ ಶಿಕ್ಷಕರಿದ್ದಾಗಲೇ ಮಾತ್ರ ವಿದ್ಯಾರ್ಥಿಗಳು ನಿಮ್ಮನ್ನು ಅನುಸರಿಸ್ತಾರೆ, ಫಾಲೋ ಮಾಡ್ತಾರೆ. ಇಲ್ಲಾಂದರೆ ಮಕ್ಕಳು ಫಾಲೋ ಮಾಡೋದು ಆಗಲಿ ಅನುಸರಿಸೋದಾಗಲಿ ಕಷ್ಟ ಆಗ್ಬಾರ್ದು. ಅದರಿಂದ ಈ ಒಂದು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡೋದು ಏನಕ್ಕೆ ಅಂತಂದರೆ, ಎಲ್ಲ ಈ ಉತ್ತಮ ಶಿಕ್ಷಕರು ಶಿಕ್ಷಕ ಜೀವನಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿರ್ತಕ್ಕಂಥ ಶಿಕ್ಷಕರನ್ನ ಸ್ಮರಿಸ್ಕೊಳ್ತಾ ಶಿಕ್ಷಕರಿಗೆ ಬೇಕಾದಂಥ ಗುಣಮಟ್ಟವನ್ನು ಗುಣಗಳನ್ನು ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ವರ್ಷಕ್ಕೆ ಒಂದು ಸಲ ನಾವು ಈ ಶಿಕ್ಷಕರ ದಿನಾಚರಣೆ ಮಾಡ್ತಾ ಇರ್ತೀವಿ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಾನು ಶಿಕ್ಷಕರ ದಿನಾಚರಣೆ ಅಂತ ನೀವು ಶುಭಾಶಯ ಹೇಳ್ಬೋದಾ? ಶಿಕ್ಷಕರ ದಿನಾಚರಣೆಯ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟಿದ ದಿನ. ವಿಶೇಷವಾಗಿ ಗುರುಗಳನ್ನು ಸ್ಮರಿಸುವಂಥ ದಿನ. ಗುರುವೇ ನಮಗೆ ಹಿಂದೆ ಇದ್ದರೆ ಗುರಿ ನಮಗೆ ಸಲೀಸಾಗಿ ಸೇರ್ಬೋದು. ಅದಕ್ಕೆ ಹೇಳ್ತಾರೆ, ಗುರು ಹಿಂದೆ ಗುರಿ ಮುಂದೆ ಅಂತ ಹೇಳ್ತಾರೆ. ನಾವು ಗುರುಗಳು ನಮ್ಮ ಮುಂದೆ ಇದ್ದರೆ ನಮಗೆ ಶಕ್ತಿ, ಗುರು ನಮ್ಮ ಜೊತೆ ಇದ್ದರೆ ನಮಗೆ ಚೈತನ್ಯ, ಗುರು ನಮ್ಮ ಜೊತೆ ಇದ್ದರೆ ನಮಗೆ ಬೆಳಕು, ಗುರು ನಮ್ಮ ಜೊತೆ ಇದ್ದರೆ ನಮಗೆ ಜ್ಞಾನ, ಗುರು ನಮ್ಮ ಜೊತೆ ಇದ್ದರೆ ನಮಗೆ ಶಕ್ತಿ, ಗುರು ನಮ್ಮ ಜೊತೆ ಇದ್ದರೆ ಇಡೀ ದೇಶನೇ ನಮ್ಮ ಅಂಗೈಯಲ್ಲಿ. ಚಿಕ್ಕ ಹುಡುಗ ಕೇಳ್ತಾನೆ ಏನಂತ, ಗುರು ಇಲ್ಲ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿರುವಂತ ಒಬ್ಬ ಹುಡುಗ ಹೇಳ್ತಾನೆ, ಅವ್ರ ಜೊತೆ ಇರುವಂತ ಹುಡುಗ, ನಿನ್ನ ಜೊತೆ ಒಂದು ವಾಚ್ ಇದೆಯಲ್ಲಪ್ಪ, ನಿನ್ನ ಜೊತೆ ಒಂದು ವಾಚ್ ಇದೆ, ಆ ವಾಚನ್ನ ನೀನ್ ತೆಗೆದ್ಬಿಡು, ಇಲ್ಲಿಂದ ಕೈಯಿಂದ ತೆಗೆದ್ಬಿಡು. ತೆಗೆದ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಆ ವಾಚನ್ನ ಪೂರ್ತಿ ಎಲ್ಲ ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಮಾಡ್ಬೇಕು, ಬೇರೆ ಮಾಡಿ ಆ ಪಾರ್ಟ್ಸ್ ನ ಮತ್ತೆ ಜೋಡಿಸ್ಬೇಕು ಅಂದಾಗ ಅವನಿಗೆ ತಲೆಗೆಟ್ಟ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಗುರು ಇಲ್ಲ ಅಂದ್ರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡ್ಬೋದಷ್ಟೇ, ಗುರು ಇಲ್ಲ ನಾವೇನೋ ಸಾಧನೆ ಮಾಡ್ತೀವಿ ಅಂತ.
ಆದ್ರೆ ಗುರು ಇಲ್ಲದೆ ಇದ್ದಾಗ ನಮ್ಮ ಜೀವನದಲ್ಲಿ ಏನು ಕೂಡ ಸಾಧನೆ ಮಾಡಕ್ಕಾಗಲ್ಲ.